ब्रह्मचारी हेलो बैचलर्स एंड स्पिनस्टर्स होटल ऊट माड़ी माड़ी बेजार आगिद्या मेस्सल अदे रुचि तिंदु तिंदु बोर आगिद्या अम्मन नापक बर्तिद्या वंदे रुचि तिंदु तिंदु नाल्गे केट होगिद्या देन आई हैव अ सरप्राइज पैकेज फॉर यू निम्गागि निम्गोस्कर ओंदु होस सरणिन शुरु माड्तिदीवि ओनली ऑन रुचि अभिरुचि ब्रह्मचारीगळिगे मात्र आद्रे ಎಲ್ಲರೂ ಟೇಸ್ಟ್ ಮಾಡಬಹುದು ಸೋ ಇವತ್ತಿನ ಫಸ್ಟ್ ನಮ್ಮ ಬ್ಯಾಚುಲರ್ ಸ್ಪೆಷಲ್ ಎಪಿಸೋಡ್ ನ ಶುರು ಮಾಡೋಣವಾ ಹಲೋ ವೀಣಾ ಹೈ ಮಾನ್ಸಿ ಸೋ ಇವತ್ತು ನಮ್ಮದು ಫಸ್ಟ್ ಎಪಿಸೋಡ್ ಬ್ಯಾಚುಲರ್ ಸ್ಪೆಷಲ್ ದು ಓಕೆ ಸೋ ನಾವು ಯಾವಾಗಲೂ ಅಡಿಗೆ ಮಾಡಬೇಕಾದ್ರೆ ರೆಸಿಪೀಸ್ ತೋರಿಸಬೇಕಾದ್ರೆ ಎಲ್ಲರಿಗೂ ಕಾಮನ್ ಜನರಲ್ ಆಗಿ ತೋರಿಸ್ತೀವಿ ಸೋ ಇವತ್ತು ನಾವು ಯೋಚನೆ ಮಾಡಿದ್ವಿ ಬ್ಯಾಚುಲರ್ಸ್ ಗೆ ಪಾಪ ಅವರೇನ್ ಪಾಪ ಮಾಡಿದ ಅವರಿಗೂ ಒಂದು ಬೇಗ ಕ್ವಿಕ್ ಆಗುವಂತ ರೆಸಿಪೀಸ್ ನ ಝಟ್ಪಟ್ ಆಗುವಂತ ರೆಸಿಪೀಸ್ ನ ಅಡಿಗೆಗಳನ್ನ ಅವರಿಗೆ ಹೇಳ್ಕೊಡೋಣ ಅವರ ಲೈಫ್ ನ ಇನ್ನೊಂದು ಸ್ವಲ್ಪ ಈಜಿ ಮಾಡೋಣ ಅಂತ ಅನ್ಕೊಂಡ್ವಿ ಸೋ ಈ ಕಾನ್ಸೆಪ್ಟ್ ನಿಮಗೆ ಹೇಗೆ ಅನ್ಸಿದೆ ಬ್ಯಾಚುಲರ್ ಸ್ಪೆಷಲ್ ಆಕ್ಚುಲಿ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇದು ನಾನು ತುಂಬಾ ಸಂತೋಷ ಆಯ್ತು ಬಟ್ ಇದರಲ್ಲಿ ಒಂದು ವಿಷಯ ನಿನಗೆ ಗೊತ್ತಾ ನಮ್ಮ ಭಾರತದಲ್ಲಿ ಎಷ್ಟೋ ಜನ ಬ್ಯಾಚುಲರ್ಸ್ ಇದ್ದಾರೆ ಮತ್ತೆ ಎಷ್ಟೋ ಫ್ಯಾಮಿಲಿ ಇದ್ದೂನು ಕೂಡ ಹೊರಗಡೆ ಹೋಗಿ ಇರುವಂತ ಪ್ರಸಂಗ ಬಂದಾಗ ನಾನು ನೋಡಿದಿನಿ ಬೇಕಾದಷ್ಟು ಜನ ಬ್ಯಾಚುಲರ್ಸ್ ನ ಎಷ್ಟು ವರ್ಷಗಳಿಂದ ಕುಕ್ ಮಾಡ್ತಾ ಇರುವಂತ ಲೇಡೀಸ್ ಗಿಂತ ಕೆಲವೊಂದು ವಿಷಯದಲ್ಲಿ ಬ್ಯಾಚುಲರ್ಸ್ ಆರ್ ಕುಕಿಂಗ್ ವೆರಿ ವೆಲ್ ನಾವು ಅವರಿಗೆ ಏನಾದ್ರು ಹೊಸದಾಗಿ ಹೇಳ್ಕೊಡ್ಬೇಕು ಅನ್ನೋ ಇಂಟೆನ್ಷನ್ ಇಲ್ಲ ಅನ್ಸುತ್ತೆ ಅವರೂನು ಒಳ್ಳೆ ಔಟ್ಪುಟ್ ಕೊಡ್ತಾರೆ ಕುಕಿಂಗ್ ಅಲ್ಲಿ ನಾನು ಟೇಸ್ಟ್ ಮಾಡಿದಿನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಟ್ ನಾವು ಇನ್ನೊಂದು ಏನಂದ್ರೆ ಪಾಪ ದೇ ಆರ್ ರಿಸ್ಟ್ರಿಕ್ಟೆಡ್ ಟು ಸರ್ಟನ್ ಐಟಮ್ಸ್ ಅಷ್ಟೇ ಈಗ ಕೆಲವೊಂದು ಐಟಮ್ಸ್ ಮಾತ್ರ ಅವರಿಗೆ ಮಾಡ್ಲಿಕ್ಕೆ ಗೊತ್ತಿರುತ್ತೆ ಅದರಲ್ಲಿ ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ ಹೌದು ಸೊ ಇನ್ನೊಂದಷ್ಟು ವೆರೈಟೀಸ್ ಕೊಟ್ರೆ ಅವರು ಇನ್ನು ಇಂಪ್ರೂವೈಸ್ ಮಾಡ್ಕೋಬಹುದೇನೋ ಅಂತ ಅನ್ನಿಸ್ತು ಹಾಗಾಗಿ ನೋಡಿದ್ರೆ ಐ ಥಿಂಕ್ ಯು ಕ್ಯಾನ್ ಟೀಚ್ ದೆಮ್ ಡಿಫ್ರೆಂಟ್ ಡಿಶಸ್ ಹೌದು ನಾಟ್ ನೆಸೆಸರಿಲಿ ದಿ ಕುಕಿಂಗ್ ಓಕೆ ಸೊ ಇವತ್ತು ನಮ್ಮ ಬ್ಯಾಚುಲರ್ಸ್ ದ ಫಸ್ಟ್ ಎಪಿಸೋಡ್ ದ ಫಸ್ಟ್ ರೆಸಿಪಿ ಏನು ವೀಣಾ ಬ್ಯಾಚುಲರ್ಸ್ ಹೋಟೆಲ್ಸ್ ಅಲ್ಲಿ ಪೊಂಗಲ್ ತಿಂದಿರ್ತಾರೆ ಮನೆಯಲ್ಲಿ ಪೊಂಗಲ್ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಅಂತ ಅನ್ಕೊಂಡಿರ್ತಾರೆ ಸೊ ನಾನು ತುಂಬಾ ಸುಲಭವಾಗಿ ಮಾಡುವಂತ ರವೆನಲ್ಲಿ ಪೊಂಗಲ್ ಮಾಡಿ ತೋರಿಸ್ತೀನಿ ರವೆನಲ್ಲಿ ಪೊಂಗಲ್ ಅಕ್ಕಿ ಅಂದ್ರೆ ಅಗೇನ್ ಇಟ್ ಇಸ್ ಸ್ಟಾರ್ಚ್ ಸೊ ಬ್ಯಾಚುಲರ್ಸ್ ವಾಂಟ್ಸ್ ಟು ಬಿ ಟ್ರಿಮ್ ಅವರೆಲ್ಲ ಟ್ರಿಮ್ ಆಗಿರಬೇಕು ಮೊದಲೇ ಕಾರ್ಬೋಹೈಡ್ರೇಟ್ಸ್ ಸ್ಟಾರ್ಚ್ ಬೇಗ ಹಸಿವಾಗುತ್ತೆ ಅವ್ರು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾರೆ ಸೊ ಅವರಿಗೆ ಮಧ್ಯದಲ್ಲಿ ಪದೇ ಪದೇ ರೂಮಿಗೆ ಹೋಗಿ ತಿನ್ನೋಕೆ ಆಗೋದಿಲ್ಲ ಸೊ ಇದು ರವೆ ಯಾವಾಗಲೂ ಒಂದು ಕಾಂಕ್ರೀಟ್ ತರ ಸೊ ಅಂತ ಒಂದು ಬ್ರೇಕ್ಫಾಸ್ಟ್ ಬೆಳಗ್ಗೆನೆ ಅವ್ರು ತಿನ್ಕೊಂಡು ಕೆಲಸಕ್ಕೆ ಹೋದ್ರೆ ಐ ಥಿಂಕ್ ದೇ ವಿಲ್ ಬಿ ಮೋರ್ ಕಂಫರ್ಟಬಲ್ ಅಂತ ನನಗೆ ಫೀಲ್ ಆಯ್ತು ಸೊ ಐ ಥಾಟ್ ಅನ್ನದಲ್ಲಿ ಪೊಂಗಲ್ ಮಾಡಿ ತೋರಿಸೋದಕ್ಕಿಂತ ರವೆನಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಓಕೆ ಸೊ ಇದಕ್ಕೆ ಏನೇ ಇಂಗ್ರೀಡಿಯಂಟ್ಸ್ ಬೇಕು ಬೇಯಿಸಿರೋ ಹೆಸರುಬೇಳೆ ಮತ್ತೆ ರವೆ ಯಾವ್ದು ಬೇಕಾಗ್ಬೋದು ಉಪ್ಪು ಹಸಿಮೆಣಸಿನಕಾಯಿ ಜೀರಿಗೆ ಮೆಣಸು ಇಂಗು ಕ್ಯಾಶ್ಯೂ ನಟ್ಸ್ ಎಣ್ಣೆ ಕರಿಬೇವು ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡಿರುವಂತ ಪೌಡರ್ ತೆಂಗಿನ ತುರಿ ಫಸ್ಟ್ ನಾವು ಅದನ್ನ ಕ್ಯಾಶ್ಯೂನ ಫ್ರೈ ಮಾಡೋಣ ಕೊನೆಯಲ್ಲಿ ಕ್ಯಾಶ್ಯೂ ಫ್ರೈ ಮಾಡೋದು ಪ್ರೊಸೀಜರು ಮೊದಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಘಮ್ ಅಂತ ಇರುತ್ತೆ ಗೋಡಂಬಿ ಮತ್ತೆ ಕ್ಯಾಶ್ಯೂ ನಟ್ಸ್ ಅಂದ್ರೆ ಯಾವುದೇ ಡ್ರೈ ಫ್ರೂಟ್ಸ್ ಆಗ್ಲಿ ಅದು ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ ಇನ್ಸ್ಟೆಂಟ್ ಎಲ್ಲಾನು ಒಂದು ಲಿಮಿಟ್ ಅಲ್ಲಿ ಇರಬೇಕು ಯಾವುದನ್ನು ಎಕ್ಸಸ್ ಆಗಿ ಮಾಡಬಾರದು ಹೌದು ಸ್ವಲ್ಪ ಕೆಂಪು ಬಣ್ಣ ಬರ್ತಿದ್ದ ಹಾಗೆ ರವೆ ಹಾಕ್ಬಿಡೋಣ ಬ್ಯಾಚುಲರ್ಸ್ ಏನ್ ಮಾಡ್ಬೋದು ಅಂದ್ರೆ ಅಂಗಡಿಯಿಂದ ತರ್ತಾರೆ ನೋಡಿ ರವೆ ತರ್ತಾರಲ್ಲ ತಂದಿದ ತಕ್ಷಣ ಎಣ್ಣೆ ನೀರು ಏನು ಹಾಕದೆ ಬರೀ ಬಾಣ್ಲೆನಲ್ಲಿ ಬೆಚ್ಚಿಗೆ ಮಾಡ್ಬಿಟ್ಟು ಫ್ರೈ ಮಾಡಿ ಅಂದ್ರೆ ಹುರ್ಕೊಂಡ್ಬಿಟ್ಟು ಡಬ್ಬಕ್ಕೆ ಹಾಕಿಟ್ರೆ ಒಂದು ಅವರಿಗೆ ಹುಳ ಬಂದು ಕೆಡೋದಿಲ್ಲ ನಂಬರ್ ಟೂ ಎನಿ ಟೈಮ್ ಚೆಕ್ ಅಂತ ಹಾಕಿ ಮಾಡ್ಕೋಬಹುದು ನೀವು ಆ ಮೊಮೆಂಟ್ ಅಲ್ಲಿ ಹುರಿಕೊಂಡು ಕುತ್ಕೋಬೇಕು ಅನ್ನೋ ಅಂತ ಒಂದು ಪ್ರಮೇಯ ಇರೋದಿಲ್ಲ ಬಟ್ ಎಷ್ಟೋ ಜನ ಒಳ್ಳೊಳ್ಳೆ ಅಡಿಗೆಗಳು ಮಾಡ್ತಾರೆ ನಾನು ನೋಡಿರೋ ಮಟ್ಟಿಗೆ ತುಂಬಾ ಚೆನ್ನಾಗಿ ಅಡಿಗೆ ಹೊಸದಾಗಿ ಮದುವೆ ಆಗಿ ಬಂದಿರುವಂತ ಹೆಂಡತಿ ಮಾಡೋದಕ್ಕಿಂತ ಚೆನ್ನಾಗಿ ಓಕೆ ಮತ್ತೆ ಈಗ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ನ ಶೆಫ್ ಅಂತ ಹೇಳಿದ್ರೆ ಎಲ್ಲ ಇವಾಗ ಗಂಡಸರು ಜಾಸ್ತಿ ಹೌದು ರವೆ ಕೊಡಿ ಮತ್ತೆ ನೀವು ಹೇಳಿದಾಗ ರವೆ ಹುಡ್ಕೊಂಡ ನಾವು ಹುಡ್ಕೊಂಡು ಇಟ್ಕೊಂಡ್ ಬಿಟ್ರೆ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ತಾ ಹೇಳಿದ್ರೆ ಒಂದು ಒಳ್ಳೆ ಟಿಪ್ ಕೊಟ್ಟಿದ್ದೀರಾ ಇದು ಅವರಿಗೊಂಥರ ಹೆಲ್ಪ್ ಆಗುತ್ತೆ ಹೌದು ಅವ್ರಿಗೆ ಪಾಪ ಗೊತ್ತಿರಲ್ಲ ಎಲ್ಲ ಲಾಸ್ಟ್ ಮಿನಿಟ್ ವರ್ಗೂ ಮಾಡ್ಕೋಬೇಕು ಅನ್ಕೊಂಡು ಎಷ್ಟೋ ಜನ ನಾವು ಇಂಥ ಐಟಮ್ಸ್ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಲ್ಲ ಹೇಳಿದ್ದೆಲ್ಲ ಕಷ್ಟ ಅನ್ಕೊಂಡ್ಬಿಟ್ಟಿರ್ತಾರೆ ಹೌದು ಸೊ ನಾವು ಅವರಿಗೆ ಒಂಥರ ಇಲ್ಲಪ್ಪ ಇದು ಸುಲಭವಾಗಿ ನೀನು ಮಾಡ್ಕೊಳ್ಬಹುದು ಅಂತ ತೋರಿಸೋದಕ್ಕೆ ಇದೊಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಹೌದು ಮತ್ತೆ ಹುರ್ಕೊಂಡ್ ತಗೊಳ್ಳೋದ್ರೆ ಹುಳಾನು ಬರೋದಿಲ್ಲ ಅದು ಲೇಡೀಸ್ಗೂ ಹೆಲ್ಪ್ ಆಗುತ್ತೆ ಬರೀ ಇದು ಬ್ಯಾಚುಲರ್ಸೇ ಮಾಡ್ಬೇಕಂತ ನಾನು ಟಾರ್ಗೆಟ್ ಮಾಡ್ತಾ ಇಲ್ಲ ಎಲ್ಲರೂ ಎಲ್ಲರೂ ಇವಾಗ ಸಿಂಗಲ್ ಮೆನ್ ಇರ್ತಾರೆ ಅಂದ್ರೆ ಇವಾಗ ಹೆಂಡತಿನ ಊರಿಗೆ ಕಳ್ಸಿಬಿಟ್ಟಿರ್ತಾರೆ ಬರೀ ಗಂಡಸರು ಮಾತ್ರ ಮನೆಯಲ್ಲಿರ್ತಾರೆ ಸ್ಪಿನ್ಸ್ಟರ್ಸ್ ಇರ್ತಾರೆ ಸೊ ತಂದೆ ತಾಯಿ ಊರಿಗೆ ಹೋದಾಗ ಮಕ್ಕಳು ಮಾತ್ರ ಮನೇಲಿ ಇರ್ತಾರೆ ಯಾರು ಒಬ್ಬರೇ ಇರೋರು ಯಾರೇ ಬೇಕಾದ್ರೂ ಈ ಐಟಮ್ಸ್ ನೆಲ್ಲ ಟ್ರೈ ಮಾಡ್ಕೋಬಹುದು ಓಕೆ
ಇದು ಬರಿ ಬ್ಯಾಚುಲರ್ಸ್ ಮಾತ್ರ ಅಲ್ಲ ಹೆಂಗಸರ ಆಗಿರಬಹುದು ಗಂಡಸರ ಆಗಿರಬಹುದು ಇಲ್ಲದ್ರೆ ಒಬ್ಬರೇ ಇರಬೇಕಾದ್ರೆ ಇತರ ಈಜಿ ಝಟ್ಪಟ್ ರೆಸಿಪೀಸ್ ನ ಟ್ರೈ ಮಾಡಬಹುದು ಇವಾಗ ಇದು ಗಮ್ ಅಂತ ವಾಸನೆ ಬರ್ತಾ ಇದೆ ಈಗ ಇದನ್ನ ಆಫ್ ಮಾಡ್ಬಿಡು ಓಕೆ 1 1/2 ಕಪ್ ಹೆಸರು ಬೇಳೆನ ಬೇಯಿಸ್ಕೋಬೇಕು ಓಕೆ ಸೋ ಅದನ್ನ ಹಾಕೊಡು ಸಾಫ್ಟ್ ಆಗಬೇಕು ಓಕೆ ವೆರಿ ಸಾಫ್ಟ್ ಪೇಸ್ಟ್ ತರ ಆಗುತ್ತೆ ಅದು ಗಟ್ ಆದಿದ ತಕ್ಷಣ ಇತರ ಗಟ್ಟಿಯಾಗಿ ಆಗುತ್ತೆ ಅದನ್ನ ಸ್ವಲ್ಪ ನಾವು ಡೈಲ್ಯೂಟ್ ಮಾಡ್ಕೋಬೇಕು ಓಕೆ ಕೇಕ್ ತರನೇ ಆಗುತ್ತೆ ಹಾಗೆ ಹೋಗ್ಬಿಡುತ್ತೆ ಅದು ಆರದ್ರೆ ಹಾಗೇನೆ ಓಕೆ ಇದನ್ನ ಫಸ್ಟ್ ಅದನ್ನ ಸ್ಪ್ಲಿಟ್ ಮಾಡ್ಕೊಂಡು ಓಕೆ ಚೆನ್ನಾಗಿ ಮ್ಯಾಶ್ ಮಾಡಿ ಇದು ಆಕ್ಚುಲಿ ಬಿಸಿ 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 ಮಾಡಿರ್ತೀವಲ್ವಾ ಅವಾಗಾನೂ ಅಷ್ಟೇ ಅದು ಗಟ್ಟಿಯಾಗಿ ಆಗುತ್ತೆ ಅದು ನೀವು ಯಾವಾಗ ಹೆಸರು ಬೇಳೆ ಬೇಯಿಸಿದ್ರೂನು ನೀರು ಕಡಿಮೆ ಇಟ್ಟಿದ್ರೆ ಈ ತರ ಪೇಸ್ಟ್ ಆಗೇ ಆಗುತ್ತೆ ಈ ತರ ಪೇಸ್ಟ್ ಆದ್ರೇನೆ ಪೊಂಗಲ್ ಚೆನ್ನಾಗಿ ಬರೋದು ಓಹೋ ಸ್ವಲ್ಪ ಕಾಲ್ ಕಾಲ್ ಕಂಡ್ರೆ ಪೊಂಗಲ್ ಚೆನ್ನಾಗಿರೋದಿಲ್ಲ ಓಕೆ ಅದು ಪೊಂಗಲ್ ನೀವು ಮಾಡ್ತಾ 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 ಪೇಸ್ಟ್ ಆಗಬೇಕು ಅದು ಓಕೆ ಓಕೆ ಸೋ ಈ ತರ ಪೇಸ್ಟ್ ಆಗುತ್ತೆ ಇದನ್ನ ನಾವು ಸ್ವಲ್ಪ ಡೈಲ್ಯೂಟ್ ಮಾಡ್ಕೋಬೇಕು पोंगल यावागलू सेमी सॉलिड आगे अदेनागुत्ते अंद्रे हेसरु बेळेले नीवु एने ऐटम पायस माडु अष्टे अथवा नीवु मेणसिन सारु इदरल्ली मेणसिन सारु माड्तारे बेरे तर नानु हेळिदनल्ल तितिनल्लेल्ल माड्तारे हौदु आ तर ओंदु सारल्ल माडुवाग नीवु एष्टे नीरु हाकिद्रुनु हेसरु बेळे गट्टि आगे आगुत्ते ओके सो यावागलू हेसरु बेळेन नावु पदे यूस माडक मुंचे पदे 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 इतर डैल्यूट माड्कोळ्ता इरबेकु ओके बट नीवु बेळगेने माडिट्कोंडिद्रे ಅದನ್ನ ಸಾಯಂಕಾಲ ಮಾಡಬೇಕಂದ್ರೆ ಡೈರೆಕ್ಟ್ ಆಗಿ ಒಲೆ ಮೇಲೆ ಇಟ್ಟು ಬಿಸಿ ಮಾಡಬಾರದು ಓಹೋ ಸೀದ ಹೋಗುತ್ತೆ ಸೀದ ಹೋಗೋದು ಒಂದೇ ಅಲ್ಲ ತುಂಬಾ ಗಟ್ಟಿಯಾಗಿ ಬಿಡುತ್ತೆ ಸೌಟಲ್ಲೇ ತೆಗೆಯಕ ಆಗದಿರ ಓಹೋ ಸೋ ಏನು ಮಾಡಬೇಕು ನಾನು ಆಗಾಗಲೇ ಹೇಳಿದ್ನಲ್ಲ ಒಂದು ಪಾತ್ರೆನಲ್ಲಿ ಬಿಸಿ ನೀರು ಇಟ್ಬಿಟ್ಟು ಇದನ್ನ ಅದರೊಳಗೆ ಇಟ್ಟು ಬೆಚ್ಚಗೆ ಮಾಡಬೇಕು ಡಬಲ್ ಬಾಯ್ಲರ್ ಇವಾಗ ಇದು ಸಾಲದು ನಾವು ಅದ ಹಾಕಿದ್ರೆ ರವೆ ಮತ್ತೆ ಗಟ್ಟಿಯಾಗುತ್ತೆ ಹೌದು ಸೋ ಇನ್ನೊಂದು ಸ್ವಲ್ಪ ನೀರು ಓಕೆ ಸೋ ನಾವು ಇವಾಗ ಇದರಲ್ಲಿ ಉಪ್ಪು ಖಾರ ಏನು ಹಾಕಿಲ್ದಿರೋದ್ರಿಂದ ಫಸ್ಟ್ ಏ ನೀರು ಮಿಕ್ಸ್ ಮಾಡ್ಕೋಬೇಕು ಓಕೆ ಹಾ ಆಮೇಲೆ ಅಳತೆ ಗೊತ್ತಾಗುತ್ತೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಈ ತರ ನೀರು ಡೈಲ್ಯೂಟ್ ಮಾಡಕ್ಕೆ ಹೋದ್ರೆ ನಮಗೆ ಇಲ್ಲ ಉಪ್ಪು ಜಾಸ್ತಿ ಖಾರ ಕಮ್ಮಿ ಈ ತರ ಎಲ್ಲ ಶುರು ಆಗುತ್ತೆ ಒಂದು ಪ್ಲೇಟ್ ತಗೊಂಡು ನಾವು ಇದ ರೆಡಿ ಮಾಡ್ಕೊಂಡಿದೀವಿ ಈಗ ಏನು ಮಾಡೋಣ ಈ ಇದರಲ್ಲಿ ಇರೋದನ್ನ ನಾವು ಇವಾಗ ಹುರ್ಕೊಂಡಿದೀವಲ್ಲ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊ ಈಗ ಸ್ವಲ್ಪ ಎಣ್ಣೆ ನಾವು ಕ್ಯಾಶು ಮೊದಲೇ ಹಾಕಿದೀವಿ ಹೌದು ಇನ್ ಯಾವುದಕ್ಕೂ ನಾನು ಉಪ್ಪು ಖಾರ ಏನು ಹಾಕಿಲ್ಲ ಎಲ್ಲ ಬ್ಲ್ಯಾಂಡ್ ಆಗಿದೆ ಆಹಾ ಸ್ವಲ್ಪ ಇದಕ್ಕೆ ಎಣ್ಣೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಬೇಕು ಹ್ಮ್ ಈಗ ಇದಕ್ಕೆ ನಾವು ಜೀರಿಗೆ ಕರಿಬೇವು ಹಸಿ ಮೆಣಸಿನಕಾಯಿ ಖಾರ ಬೇಕಾದಂಗೆ ನಾವು ಮೆಣಸು ಹಾಕ್ತಾ ಇದೀವಿ ಹೌದು ಅದನ್ನ ನೋಡ್ಕೊಂಡು ಹಾಕಬೇಕು ಅಷ್ಟೇ ಓಕೆ ಈಗ ನಾನು ಮೆಣಸು ಜೀರಿಗೆನ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಹಾ ಇದು ಸೆಮಿ ಸಾಲಿಡ್ ಇರಬೇಕು ತೀರ ಪೌಡರ್ ಅಲ್ಲ ಓಕೆ ತೀರ ತರಿನು ಅಲ್ಲ ರಫ್ಲಿ ಗ್ರೈಂಡೆಡ್ ರೀಲ್ ಗ್ರೈಂಡೆಡ್ ಅಷ್ಟೇ ಓಕೆ 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 ಕೆಂಪಗಾಗಿದೆ ಜೀರಿಗೆ ಈಗ ನಾವು ಇದನ್ನ ಖಾರಕ್ಕೆ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಇದಕ್ಕೆ ನಾವು ಇನ್ಯಾವ ಖಾರನೋ ಹಾಕೋದಿಲ್ಲ ಹಸಿ ಮೆಣಸಿನಕಾಯಿ ಮತ್ತೆ ಮೆಣಸಿನ ಖಾರ ಹೌದು ಮೆಣಸು ತುಂಬಾ ಒಳ್ಳೆದಲ್ಲ ನೆಗಡಿ ಶೀತ ಎಲ್ಲ ಆದಾಗ ಕಫ ಎಲ್ಲ ಬಂದ್ಬಿಡುತ್ತೆ ಹೌದು ಈಗ ನಾವು ಎಲ್ಲ ಹಾಕಿದೀವಿ ಈಗ ಒಗ್ಗರಣೆಗೆ ಬೇಕಾಗಿದೆ ಈಗ ಇದನ್ನ ಅದಕ್ಕೆ ಮಿಕ್ಸ್ ಮಾಡಬೇಕು ಅನ್ನದಲ್ಲಿ ಮಾಡಿದ್ರೆ ಇದು ಇನ್ನೂ ಈಜಿ ಹಾ ಬಟ್ ಅನ್ನ ನಾನು ಎಲ್ಲ ಯಾವಾಗಲೂ ಅನ್ನ ತಿನ್ನೋದು ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ರವೆನಲ್ಲಿ ಟ್ರೈ ಮಾಡ್ತಾ ಇದೀನಿ ಉಪ್ಪು ಕೊಡು ಈಗ ರುಚಿಗೆ ತಕ್ಕ ಹಾಗೆ ನಾವು ಉಪ್ಪಿಟ್ಟಿಗೆ ಹೇಗೆ ರವೆನ ಮಿಕ್ಸ್ ಮಾಡ್ಕೊಳ್ತಾ ಕದಡ್ಕೊಂಡು ಹೋಗ್ತೀವಿ ಅದೇ ತರ ರವೆನ ಮಿಕ್ಸ್ ಮಾಡ್ತಾ ಹೋಗು ಓಕೆ ಉಪ್ಪಿಟ್ಟು ತರ ಉಪ್ಪಿಟ್ಟು ತರ ಇವಾಗ ಇಲ್ಲಿಂದ ಮುಂದಕ್ಕೆ ಪ್ರೊಸೀಜರ್ ಎಲ್ಲ ಉಪ್ಪಿಟ್ಟು ತರ ಓಕೆ ಈಗ ಇದು ರೆಡಿ ಆಗಿದೆ ಓಕೆ ಸೋ ನಾವು ರವೆ ಮಿಕ್ಸ್ ಮಾಡೋಣ ಈಗ ನಾನು ಅದನ್ನೇ ಹೇಳ್ತಂಗೆ ರವೆಗೆ ಉಪ್ಪಿಟ್ಟು ನಾವು ಹಾಕ್ತಿವಲ್ಲ ಸ್ಲೋ ಆಗಿ ಹಾಕ್ತಾ ಹಾಕ್ತಾ ಸ್ಟವ್ ಮಾಡ್ತಾ ಹೋಗ್ಬೇಕು ಉರಿ ಕಮ್ಮಿ ಮಾಡು ಗಂಟು ಆಗಬಾರ್ದು ಹೌದು ಮೇನ್ ಫೈನಲ್ ಗಾರ್ನಿಶಿಂಗ್ ಮಾಡ್ಬೇಡ ವಿತ್ ಕೋಕೋನಟ್ ಓಕೆ ತೆಂಗಿನ ತುರಿ ಹಾಕಿ ಗಾರ್ನಿಶ್ ಗಾರ್ನಿಶ್ ಮಾಡ್ಬಿಟ್ಟು ತೆಗೆದು ಬಿಟ್ರೆ ಪೊಂಗಲ್ ರೆಡಿ ಓಕೆ ಸೊ ಆಫ್ ಮಾಡೋಣ ಸೊ ನಮ್ಮ ಪೊಂಗಲ್ಲು ರೆಡಿ ಸರ್ವಿಂಗ್ ಬಾಲ್ ಓಕೆ
ಓಕೆ ಗಮ್ ಅಂತ ಇದೆಲ್ಲ ಓಕೆ ನಮ್ಮ ಪೊಂಗಲ್ ರವೆ ಪೊಂಗಲ್ ರೆಡಿ ಟು ಸರ್ವ್ ಡಿಲಿಷಿಯಸ್ ರವೆ ಪೊಂಗಲ್ ಥ್ಯಾಂಕ್ ಯು ಸೋ ಮಚ್ ವೀಣಾ ರವೆ ಪೊಂಗಲ್ ಬೇಕಾದ ಸಾಮಗ್ರಿಗಳು ರವೆ 1 ಕಪ್ ಬೇಯಿಸಿದ ಹೆಸರು ಬೇಳೆ 1 ಕಪ್ ಜೀರಿಗೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಮಿಕ್ಸ್ ಮಾಡಿದ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಗೋಡಂಬಿ ರುಚಿಗೆ ರವೆ ಪೊಂಗಲ್ ಮಾಡುವ ವಿಧಾನ ಎಣ್ಣೆಯಲ್ಲಿ ಗೋಡಂಬಿ ಮತ್ತು ರವೆಯನ್ನು ಒಟ್ಟಿಗೆ ಹುರಿದುಕೊಳ್ಳಿ ಹಾಗೆಯೇ ಬೇಯಿಸಿಟ್ಟ ಹೆಸರು ಬೇಳೆಗೆ ಸ್ವಲ್ಪ ನೀರನ್ನು ಹಾಕಿ ಕಲಸಿಟ್ಟುಕೊಳ್ಳಿ ನಂತರ ಒಗ್ಗರಣೆಗೆ ಕ್ರಮವಾಗಿ ಎಣ್ಣೆ ಜೀರಿಗೆ ಕರಿಬೇವು ಹಸಿಮೆಣಸಿನಕಾಯಿ ಮೆಣಸು ಮತ್ತು ಜೀರಿಗೆ ಪುಡಿಯನ್ನು ಹಾಕಿದ ನಂತರ ಕಲಸಿಟ್ಟಂತಹ ಹೆಸರು ಬೇಳೆಯ ಮಿಶ್ರಣವನ್ನು ಹಾಕಿ ರುಚಿಗೆ ಉಪ್ಪು ಒಂದು ಸಾರಿ ಕುದೀತಾ ಇರುವ ಹಾಗೆಯೇ ಫ್ರೈ ಮಾಡಿದಂತಹ ರವೆ ಮತ್ತು ಗೋಡಂಬಿಯನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಲ್ಲಿ ರವೆ ಪೊಂಗಲ್ ಸಿದ್ಧವಾಗುತ್ತದೆ ಇದರ ಮೇಲೆ ತೆಂಗಿನ ತುರಿಯನ್ನು ಉದುರಿಸಿದಲ್ಲಿ ರವೆ ಪೊಂಗಲ್ ಸವಿಯಬಹುದು ಬ್ಯಾಚ್ಲರ್ಸ್ ಇಂತಹ ರೆಸಿಪಿನ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ಕೋತಾರೆ ಆದರೆ ನೀವು ಇದನ್ನ ಎಷ್ಟು ಈಸಿಯಾಗಿ ತೋರಿಸ್ಕೊಟ್ರಿ ತುಂಬಾನೇ ಥ್ಯಾಂಕ್ಸ್ ವೀಣಾ ಸೊ ವೀಣಾ ನೆಕ್ಸ್ಟ್ ಏನ್ ಮಾಡ್ತಿದ್ದೀರಾ ಈಗ ಉದ್ದಿನ ಬೇಳೆ ಅನ್ನ ಉದ್ದಿನ ಬೇಳೆ ಅನ್ನನ ಅನ್ನ ಮಿಕ್ ಹೋಗಿದೆ ಅಂತ ಇಟ್ಕೋ ಬ್ಯಾಚ್ಲರ್ಸ್ ಆಗ್ಲಿ ವರ್ಕಿಂಗ್ ವುಮನ್ ಆಗ್ಲಿ ಸ್ಪಿನ್ಸ್ಟರ್ಸ್ ಆಗ್ಲಿ ಯಾರೇ ಒಬ್ಬರೇ ಇರೋರು ಅನ್ನ ಮಿಕ್ ಹೋಗಿರುತ್ತೆ ಅಂತ ಇಟ್ಕೋ ಇಮಿಡಿಯೇಟ್ ಆಗಿ ಏನ್ ಮಾಡ್ತೀವಿ ಚಿತ್ರ ಪೋರ್ ಹೊಡೆದೋಗುತ್ತಲ್ಲ ಲೆಮನ್ ರೈಸ್ ಅದು ಇದು ಅಂತ ಹೌದು ಸೊ ಫಾರ್ ಎ ಚೇಂಜ್ ಉದ್ದಿನ ಬೇಳೆ ಅನ್ನ ಟ್ರೈ ಮಾಡೋಣ ಓಕೆ ಓಕೆ ಇದಕ್ಕೆ ಬೇಕಾಗಿರೋದು ಅನ್ನ ಉದ್ದಿನ ಬೇಳೆ ತೆಂಗಿನ ತುರಿ ಕರಿಬೇವು ಕಡಲೆಕಾಯಿ ಬೀಜ ಹಸಿಮೆಣಸಿನಕಾಯಿ ಗೋಡಂಬಿ ಕಡಲೆಬೇಳೆ ಸಾಸಿವೆ ಉಪ್ಪು ಎಣ್ಣೆ ಶುರು ಮಾಡೋಣ ಮೊದಲು ಬಾಂಡ್ಲಿನಲ್ಲಿ ಉದ್ದಿನ ಬೇಳೆನ ಫ್ರೈ ಮಾಡಬೇಕು ಏನು ಹಾಕ್ತೆ ಎಣ್ಣೆ ಗಿಣ್ಣೆ ತುಪ್ಪ ಗಿಪ್ಪ ಏನು ಹಾಕ್ತೆ ಡ್ರೈ ಫ್ರೈ ಹುರ್ಕೋಬೇಕು ಹುರ್ಕೋಬೇಕು ಗಮ್ ಅಂತ ವಾಸನೆ ಬರೋವರೆಗೂ ಕೆಂಪಿಗೆ ಹುರ್ಕೋಬೇಕು ಹುರ್ಕೋಬೇಕು ಇದನ್ನ ಉದ್ದಿನ ಬೇಳೆನ ಪೌಡರ್ ಮಾಡಿ ಇಟ್ಕೊಂಡು ಬಿಡಬಹುದು ನಾವು ರವೆ ಹುರ್ಕೊಂಡು ಇಟ್ಕೊಳ್ತೀವಲ್ಲ ಸ್ಟಫ್ ಮಾಡ್ಕೊಳ್ತೀವಲ್ಲ ಅದೇ ತರ ಈ ತರ ಉದ್ದಿನ ಬೇಳೆ ಪೌಡರ್ ಮಾಡಿ ಇಟ್ಕೊಂಡು ಬಿಡಬಹುದು ಯಾವಾಗ ಅನ್ನ ಮೆಕ್ಕಿದೆ ಅಂದ್ರೆ ಈ ಪೌಡರ್ ಹಾಕಿ ಅನ್ನ ಕಲಸ್ಕೊಂಡು ತಿನ್ ಓಕೆ ಇದಕ್ಕೆ ನಾನು ಪ್ಲೇನ್ ಆಗಿ ಮಾಡ್ತಾ ಇದೀನಿ ಈರುಳ್ಳಿ ಹಾಕ್ತಿಲ್ಲ ಟೊಮ್ಯಾಟೊ ಹಾಕ್ತಿಲ್ಲ ಏನು ಹಾಕ್ತಲ್ಲ ಬ್ಯಾಚುಲರ್ಸ್ ಇಫ್ ದಿ ಪ್ರಿಫರ್ ಅಂದ್ರೆ ಈರುಳ್ಳಿ ಎಲ್ಲ ಹಾಕೊಂಡು ಮಸಾಲಾ ತರ ಮಾಡ್ಕೋಬೇಕು ಅಂತ ಅಂದ್ರೆ ಅವಾಗ ಇದನ್ನ ಈ ಪೌಡರ್ ಹಾಕಿ ಈರುಳ್ಳಿ ಕಟ್ ಮಾಡ್ಕೊಂಡು ಹಸಿಮೆಣಸಿನಕಾಯಿ ಎಲ್ಲ ಹಾಕೊಂಡು ಕಟ್ ಮಾಡ್ಕೊಂಡು ಮಾಡ್ಬೋದು ಬಟ್ ಅದೆಲ್ಲ ಮಾಡಿದ್ರೆ ನಮ್ಮ ರೆಗ್ಯುಲರ್ ಚಿತ್ರಾನ್ನಕ್ಕೆ ತುಂಬಾ ಕ್ಲೋಸ್ ಆಯ್ತು ಹೌದು ಸೋ ಅದೆಲ್ಲ ಮಾಡದೆ ಹೋದ್ರೆ ಯು ವಿಲ್ ಹ್ಯಾವ್ ಎ ಡಿಫರೆಂಟ್ ಟೇಸ್ಟ್ ಹೌದು ಬ್ಯಾಚುಲರ್ಸ್ ಗಾಗಿ ತುಂಬಾ ಡಿಫರೆಂಟ್ ಆಗಿರುವಂತಹ ಒಂದು ಈಸಿ ಆಗಿರುವಂತಹ ಒಂದು ರುಚಿ ಕೊಡ್ಬೇಕಲ್ವಾ ನಾವು ಒಂದೇ ಐಟಮ್ ಇಟ್ಕೊಂಡು ಎಷ್ಟು ತರ ಬೇಕಾದ್ರೂ ನಾವು ಮಾಡ್ಕೋ ಪಚಡಿ ಮಾಡ್ಬೋದು ಪೌಡರ್ ಚಟ್ನಿ ಪುಡಿ ಮಾಡ್ಕೋಬಹುದು ಈ ತರ ಅನ್ನ ಕಲ್ಸ್ಕೊಳ್ಬಹುದು ಮತ್ತೆ ಸ್ಟೋರ್ ಮಾಡ್ಬೋದು ಕೆಂಪಗಾಯ್ತು ಘಮ್ ಅಂತ ವಾಸನೆ ಬರ್ತು ಹೌದು ಓಕೆ ಈಗ ಇದನ್ನ ನಾವು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ಳೋಣ ಸೊ ಪೌಡರ್ ರೆಡಿ ಆಯಿತು ಓಕೆ ಈಗ ಬಾಂಡ್ಲಿನಲ್ಲಿ ಮತ್ತೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಉದ್ದಿನ ಬೇಳೆ ಬೇಕಂದ್ರೆ ಹಾಕೋಬಹುದು ಹೆಂಗಿದ್ರು ಉದ್ದಿನ ಬೇಳೆನ ಹಾಕ್ತಾ ಇದೀವಲ್ವಾ ಓಕೆ ಯಾಕಂದ್ರೆ ಹಾಕೋಬಹುದು ಬೇಡದಿದ್ರೆ ನಮ್ಮ ಆಪ್ಷನ್ ಸಾಸಿವೆ ಹೌದು ನೀವು ಇದೊಂದು ಕಡಲೆಬೇಳೆ ಉದ್ದಿನ ಬೇಳೆ ಫಸ್ಟ್ ಹಾಕಿದ್ರೆ ಆಮೇಲೆ ಸಾಸಿವೆ ಹಾಕಿದ್ರೆ ಯಾಕಂದ್ರೆ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಎಣ್ಣೆನಲ್ಲಿ ಸ್ವಲ್ಪ ಬೇಗ ಟೈಮ್ ತಗೊಳ್ತೇವೆ ಫಸ್ಟ್ ನಾವು ಸಾಸಿವೆ ಹಾಕಿಬಿಟ್ರೆ ಸಾಸಿವೆ ಸಿಡಿದೋಗುತ್ತೆ ಸಿಡಿದೋಗುತ್ತೆ ಸಿಡಿದ ಮೇಲೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದ್ರೆ ಏನಂದ್ರೆ ಯಾವುದೇ ಅಡಿಗೆ ಮಾಡಿ ಅದರಲ್ಲಿ ಒಗ್ಗರಣೆ ಬಹಳ ಮುಖ್ಯ ಹೌದು ಒಗ್ಗರಣೆ ಕೆಟ್ಟೋಯ್ತು ಅಂದ್ರೆ ಟೋಟಲ್ ಅಡಿಗೆ ಕೆಟ್ಟ ಹಾಗೆ ಹೌದು ಕರಿಬೇವು ಕೂಡ ಈಗ ಸಿಡಿತಾ ಇರಬೇಕಾದ್ರೆ ಕಡಲೆಕಾಯಿ ಬೀಜ ಈಗ ಬರೀ ಬ್ಯಾಚುಲರ್ಸ್ ಅಂದ್ರೆ ಸ್ಪಿನ್ಸ್ಟರ್ಸ್ ವರ್ಕಿಂಗ್ ವುಮೆನ್ ಸಿಂಗಲ್ ಅಂದ್ರೆ ಮನೆಯಿಂದ ಅನ್ನ ಹಾಕ್ತಿದ್ದೀರ ಉರಿ ಕಮ್ಮಿ ಮಾಡು ಈಗ ವರ್ಕಿಂಗ್ ವುಮೆನ್ ಅವರು ಅಷ್ಟೇ ಮನೆಯಿಂದ ಬೇರೆ ಊರ್ಗೆ ಬಂದಿರ್ತಾರೆ ಅವರು ಅಷ್ಟೇ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ ಸೊ ಅವ್ರಿಗೂ ಇದೊಂಥರ ವೆರಿ ರಿಲೀವಿಂಗ್ ಸ್ಟಮಕ್ ಫಿಲ್ಲಿಂಗ್ ಒಂಥರ ಡಿಶಿಂಗ್ ಇರುತ್ತೆ ಅಟ್ ದ ಸೇಮ್ ಟೈಮ್ ನಿಮ್ಗೆ ಡೈಜೆಷನ್ ಪ್ರಾಬ್ಲಮ್ ಒಂಥರ ಬಾಯಿ ಕೆಟ್ಟಿರುವಂಥದ್ದು ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಓಕೆ ಈಗ ಅನ್ನ ತುಂಬ ಇದ್ದೆ ಮಿಕ್ ಹೋಗ್ಬಿಟ್ಟಿದ್ರು ಕೂಡ ಈ ಥರ ಮಾಡಿಬಿಡ್ಬೋದು ಇದಕ್ಕೆ ಒಂದೇನಪ್ಪ ಅಂದರೆ ಅರಿಶಿನ ಹಾಕ್ಬಾರ್ದು ಉದ್ದಿನ ಬೇಳೆ ಬಿಳಿ ತೆಂಗಿನ ತುರಿ ಬಿಳಿ ಅನ್ನ ಬಿಳಿ
ಇದಕ್ಕೆ ಬ್ಲ್ಯಾಂಡ್ ಫಿನಿಶ್ ಚೆನ್ನ. ಹೌದಾ? ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಕಲರಿಂಗ್ ಕೊಡೋದು, ಅದಕ್ಕೊಂದಷ್ಟು ಹಸಿಮೆಣಸಿನಕಾಯಿ ಹಾಕ್ಬೋದು. ಅದನ್ನ ನಾನು ಒಂದು 5 ನಿಮಿಷ ಆದ್ಮೇಲೆ ಈ ಪೌಡರ್ ಜೊತೆಗೆ ಹಾಕ್ತೀನಿ. ಹಸಿಮೆಣಸಿನಕಾಯಿ ಹಾಕಿದ್ರೆ ಓಕೆ ಗ್ರೀನಿಶ್ ಫಿನಿಶ್ ಬರುತ್ತೆ, ಬಟ್ ಅದನ್ನ ಒಣಮೆಣಸಿನಕಾಯಿ ಹಾಕಿ ಕೆಂಪು ಮಾಡೋದು. ಆಮೇಲೆ ಟೊಮೆಟೊ ಹಾಕಿ ಬರ್ತಿದ್ವಿ, ಓಕೆ ರೆಡ್ ಒಂದು ಸ್ವಲ್ಪ ರೆಡ್, ಬರಿ ಈರುಳ್ಳಿ ಹಾಕೋಬಹುದು. ಎವ್ರಿಥಿಂಗ್ ಶುಡ್ ಬಿ ವೈಟ್. ಓಕೆ, ಈಗ ಹಸಿಮೆಣಸಿನಕಾಯಿ ಕೊಡು. ಒಗ್ಗರಣೆಗೆ ಹಾಕ್ತಿಲ್ಲ. ಏನಾಗತ್ತೆ ಅಂತಂದ್ರೆ ಒಗ್ಗರಣೆಗೆ ಹಾಕ್ಬಿಟ್ರೆ ಅದು ಒಂಥರ ಡ್ರೈ ಆಗ್ಬಿಟ್ಟು ರೋಸ್ಟ್ ಆಗ್ಬಿಡುತ್ತೆ, ಸ್ಪ್ರೆಡ್ ಆಗಲ್ಲ, ಖಾರ ಸ್ಪ್ರೆಡ್ ಆಗಲ್ಲ. ಸೊ ಹಾಗಾಗಿ ಈ ಅನ್ನದ ಜೊತೆಗೆ ನಾವು ಪದೇ ಪದೇ ಅದನ್ನ ಅದು ತುಂಬಾ ಬೇಯಲುಬಾರ್ದು, ತುಂಬಾ ಹಸಿಯಾಗೂ ಇರಬಾರ್ದು. ಓಕೆ, ಹಾಫ್ ಕುಕ್, ಹಾಫ್ ಚೆನ್ನಾಗಿರುತ್ತೆ. ಓಕೆ ಓಕೆ, ಈಗ ತೆಂಗಿನ ತುರಿ, ಸಾಲ್ಟ್, ತೆಂಗಿನ ತುರಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ತುರಿಬೇಕು. ಓಕೆ ಓಕೆ, ಇದು ಸುಮ್ಮನೆ ಗಾರ್ನಿಶಿಂಗ್ಗಲ್ಲ. ಓಕೆ ಗೊತ್ತಾಯ್ತಾ? ಸೊ ಅದು ಫ್ರೈ ಆಗ್ಬೇಕು ಸ್ವಲ್ಪ. ಈಗ ಕೊಡು ಉಪ್ಪು, ಕೊಡು ಇದು ಸ್ವಲ್ಪ ಕೈ ಆಡಿಸ್ತಾನೆ ಇದ್ರೇನೆ ಒಳ್ಳೇದು, ಇಲ್ಲಾಂದ್ರೆ ಅಡಿ ಹಿಡಿದು. ಈಗ ಉದ್ದಿನ ಬೇಳೆ ಪೌಡರ್, ಇದೇ ಮೇನ್. ಸೊ ಇದು ಲಾಸ್ಟ್ ಅಲ್ಲಿ ಹಾಕ್ಬೇಕು. ಓಕೆ, ಅನ್ನ ಹಾಕಿದ ತಕ್ಷಣ ಇದನ್ನ ಹಾಕ್ಬಿಟ್ರೆ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ. ಇದು ಘಮ್ ಅಂತ ಇರೋದ್ರೆ ನಾವು ಇದನ್ನ ಹುರ್ಕೊಂಡಿದೀವಲ್ಲ, ಸೊ ಇದೇನು ತುಂಬಾ ರೋಸ್ಟ್ ಆಗ್ಬೇಕಾಗಿಲ್ಲ. ಓಕೆ, ನಾವು ಆಲ್ರೆಡಿ ಅದನ್ನ ರೋಸ್ಟ್ ಮಾಡಿ ಪೌಡರ್ ಮಾಡಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ಲಾಸ್ಟ್ ಅಲ್ಲಿ ಹಾಕಿದ್ರೆ ಓಕೆ ಘಮ್ ಅಂತ ಇರುತ್ತೆ. ಇಳಿಸಕ್ ಮುಂಚೆ ಉಪ್ಪು. ನೀನ್ ಟ್ರೈ ಮಾಡಿದ್ಯಾ ಯಾವತ್ತಾರು ಕುಕಿಂಗ್? ಹಾ, ನಂಗೆ ಕುಕಿಂಗ್ ಅಂದ್ರೆ ಲೈಕ್ ಇಟ್ಸ್ ಲೈಕ್ ನಂಗೆ ತುಂಬಾನೇ ಇಷ್ಟ ಕುಕಿಂಗ್ ಅಂದ್ರೆ ನಾನು ಟ್ರಯಲ್ ಎರರ್ ಮಾಡ್ತಾನೆ ಇರ್ತೀನಿ. ಸೊ ಅದರಿಂದ ಸೊ ಒಂದು ನಾನು ಒಂದು ಇಂಗ್ರೀಡಿಯಂಟ್ ಯೂಸ್ ಮಾಡ್ತೀನಿ ಕುಕಿಂಗ್ ಅಂತ ಹೇಳಿದ ತಕ್ಷಣ ಅದನ್ನ ಬೆನಿಫಿಟ್ಸ್ ಏನು ಅಡ್ವಾಂಟೇಜಸ್. ಓಕೆ, ಹೌದು, ಅದು ತುಂಬಾ ಮುಖ್ಯ. ಗೊತ್ತಿಲ್ಲದೇ ಸುಮ್ಮನೆ ಏನೇನೋ ಬುಕ್ ನೋಡ್ಕೊಂಡು ಮಾಡೋದಕ್ಕಿಂತ ಅದ್ರ ಇಂಪಾರ್ಟೆನ್ಸ್ ತಿಳ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ ಬೆಳೆ ಅನ್ನ, ಓಕೆ, ಅದು ನಾನು ಯಾವತ್ತು ಕೇಳಿರಲಿಲ್ಲ, ನೋಡಿರಲಿಲ್ಲ, ಮತ್ತೆ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಿದೆ, ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ. ಎಲ್ಲ ರೆಡಿ ಆಗಿದೆ, ಸೊ ಈಗ ಫೈನಲ್ ಗಾರ್ನಿಶಿಂಗ್ ಮಾಡೋಣ. ಇದಕ್ಕೆ ಸ್ವಲ್ಪ ಟೇಸ್ಟ್ ಕೊಡೋಕ್ಕೆ ನಾವು ತುಪ್ಪನೇ ಯೂಸ್ ಮಾಡ್ಬೋದಾ? ಮಾಡ್ಬೋದು. ಹಾ, ಮಾಡ್ಬೋದು. ನಮ್ಮ ಉದ್ದಿನ ಬೇಳೆ ಅನ್ನ ರೆಡಿ ಟು ಸರ್ವ್. ವೆರಿ ಡಿಫ್ರೆಂಟ್, ಡಿಲಿಷಿಯಸ್. ಉದ್ದಿನ ರೈಸ್, ಬೇಕಾಗುವ ಸಾಮಗ್ರಿಗಳು: ಉದ್ದಿನ ಬೇಳೆ 1 ಟೀಸ್ಪೂನ್, ತೆಂಗಿನ ತುರಿ 1 ಕಪ್, ಅನ್ನ 1 ಕಪ್, ಸಾಸಿವೆ ಸ್ವಲ್ಪ, ಕಡಲೆಬೇಳೆ ಸ್ವಲ್ಪ, ಕಡಲೆಬೀಜ ಸ್ವಲ್ಪ, ಗೋಡಂಬಿ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಸ್ವಲ್ಪ, ಕರಿಬೇವು ಸ್ವಲ್ಪ ಮತ್ತು ಹಸಿಮೆಣಸಿನಕಾಯಿ ಸ್ವಲ್ಪ. ಉದ್ದಿನ ರೈಸ್ ಮಾಡುವ ವಿಧಾನ: ಮೊದಲು ಉದ್ದಿನ ಬೇಳೆಯನ್ನು ಹಾಗೆ ಡ್ರೈ ಆಗಿ ಹುರಿದು ಗ್ರೈಂಡ್ ಮಾಡಿಟ್ಟುಕೊಳ್ಳಿ. ಬಾಣಲಿಗೆ ಕ್ರಮವಾಗಿ ಎಣ್ಣೆ, ಉದ್ದಿನ ಬೇಳೆ, ಕಡಲೆಬೇಳೆ, ಸಾಸಿವೆ, ಕರಿಬೇವು, ಕಡಲೆಬೀಜ, ಅನ್ನ, ಹಸಿಮೆಣಸಿನಕಾಯಿ, ತೆಂಗಿನ ತುರಿ, ರುಚಿಗೆ ಉಪ್ಪು, ಗ್ರೈಂಡ್ ಆದಂತಹ ಉದ್ದಿನ ಬೇಳೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕಡೆಯದಾಗಿ ಎಣ್ಣೆ ಇಲ್ಲವೇ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿಯನ್ನು ಹಾಕಿ ಅಲಂಕರಿಸಿದಲ್ಲಿ ಉದ್ದಿನ ರೈಸ್ ಸಿದ್ಧವಾಗುತ್ತದೆ. ವೀಣಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಬ್ಯಾಚುಲರ್ ಸ್ಪೆಷಲ್ಗಾಗಿ ನೀವು ಎಷ್ಟು ಚೆನ್ನಾಗಿ ಎರಡು ಝಟ್ಪಟ್ ಆಗುವಂಥ ರೆಸಿಪೀಸ್ನ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ವೀಣಾ. ವೆಲ್ಕಮ್ ಮನ್ಸ್.